ಬದುಕಿನ ಸಂತೆ ಮುಗಿಸಿದ್ಲದೆ ಅವಮ್ಮ ಮುತ್ತೈದಾಗಿ ಹೋಗ್ಬಿಟ್ಲು. ಸುಮ್ಮನೆನಪ್ಪ, ಏನೇನೋ ಹೇಳ್ಬಿಡ. ಕ್ಷಮಿಸ್ಬಿಡು ಅಕ್ಕ, ಕೊನೆಗೂ ನಿನ್ನ ಕಣ್ಣಲ್ಲಿ ನಾನು ಪಾಪಿಯಾಗಿ ಉಳಿದೆ. ನನ್ನ ಪಾಪದ ಕೆಲಸಗಳನ್ನೆಲ್ಲ ಅಳಿಸಿ ನಿನ್ನ ಮನಸ್ಸಲ್ಲಿ ಒಳ್ಳೆ ಭಾವನೆ ಮೂಡಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲೇ ಹೋಗ್ಬಿಟ್ಯ. ಏನಿತ್ತು ಅವಸರ ನಿಂಗೆ? ಸತ್ತೋದ್ಯಲ್ಲೇ. ಸಮಾಧಾನ ಮಾಡ್ಕೊಂಡು ಹೇಳ್ಕಂಟ, ನನ್ನ ಮಾತು ನಿನಗೆ ಬೆಂಕಿ ಹೆಂಗಿರ್ಬೋದು, ದೇವಮ್ಮ ಏನಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಶಿವನ ಪಾದ ಸೇರಿದ್ಲು. ಸುಮ್ನಿ ರಾಜ, ಏನೇನು ಹೇಳ್ಬೇಡ, ನಿನಗೆ ಅಮ್ಮನ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಾನು ಮೊನ್ನೆ ಗುರುಕುಲಕ್ಕೆ ಹೋಗಿ ಬರ್ತೀನಿ, ಸಂಜೆ ಅಷ್ಟರಲ್ಲಿ ಹಿಂತಿರುಗಿ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ. ಆದರೆ ನಾನು ಎರಡು ದಿನ ಗುರುಕುಲದಲ್ಲೇ ಇದ್ದೆ. ಅದಕ್ಕೆ ಅಮ್ಮ ಮತ್ತೆ ನಾನು ಗುರುಕುಲಕ್ಕೆ ಹೋಗ್ತೀನಿ ಅಂತ ಈ ಥರ ನಾಟಕ ಆಡ್ತಿದ್ದಾಳೆ ಅಷ್ಟೇ. ಇವಳಿಗೆ ಏನೂ ಆಗಿಲ್ಲ, ಅವಳು ಚೆನ್ನಾಗೇ ಇದ್ದಾಳೆ. ಅಜ್ಜ ನೀನೇನೋ ಹೇಳ್ಬೇಡ. ಇವನಿದಲ್ಲ ಡಕಾಯ್ತು ಚೆನ್ನಪ್ಪ, ಇವನು ನನ್ನ ಮತ್ತೆ ಯಾಮರ್ಸ್ ಎಲ್ಲರೂ ಕರ್ಕೊಂಡು ಹೋಗ್ತಾನೆ ಅನ್ನೋ ಬಾಯಿಗಿದ್ದರ ನಾಟಕ ಆಡ್ತಿದ್ದಾಳೆ. ಇವಳು ಹಿಂಗೆ ಮಲಗಿದ್ರೆ ನಾನು ಪಕ್ಕನೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಲ್ವಾ? ಅದಕ್ಕೆ ಹೊಸ ಬಾಣ ಬಿಡ್ತಿದ್ದಾಳ. ಇವಳಿಗೇನು ಆಗಿಲ್ಲ, ಬರೀ ನಾಟಕ ಆಡ್ತಿದ್ದಾಳೆ. ಶ್ರೀ ರೇಣುಕಾ ಎಲ್ಲಮ್ಮ.